ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ ಅಂದ್ರು ಯಾಕಂದ್ರೆ ನಾವು ಕಿರಿಯ ಈಗ ಬಂದಿರುವಂತಹ ಕಾರ್ಯಕರ್ತರು ಸೀಮಿತವಾಗಿಡದ್ ಬೇಡ ಬಿಜೆಪಿಯ ಬಣ ರಾಜಕಾರಣಕ್ಕೆ ಬರೋದ್ ಹ ಚಲವಾದಿ ಸ್ವಾಮಿ ಅವರೇ ಅವರು ಪ್ರತಾಪ್ ಸಿಂಹ ಅವ್ರ ಶುರು ಮಾಡಿದ್ರು ಬಟ್ ಬಣ ರಾಜಕಾರಣ ವಿಪಕ್ಷವಾಗಿ ಹೋರಾಡ್ತಾ ಇದೀರಿ ಒಗ್ಗಟ್ಟಿನ ಹೋರಾಟ ಇಲ್ಲ ಯಾರೋ ಯಾರ್ಯಾರ್ದೋ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಬೆಳಗಾವಿಲಿ ಸೇರ್ಕತಾರೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗು ಅಂತಾರೆ ಆ ಮೀಟಿಂಗ್ ಅನ್ನು ನಿಲ್ಲಿಸಲಾಗುತ್ತೆ ಅದಾದ ನಂತರ ಸಂಘದ ಹಿರಿಯರು ಕರೆದು ಅಸಮಾಧಾನಿತರನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಅಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಬಣ ರಾಜಕಾರಣ ಇದೆ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿರೋರು ಯಾರು ಕನ್ಫ್ಯೂಷನ್ ಇಲ್ಲ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನಾವು ಪಕ್ಷ ಸಿದ್ಧಾಂತ ನಾವು ಒತ್ಕೊಂಡು ಓಡಾಡ್ತೀವಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಮ್ಮದು ಲೀಡರ್ಸ್ ಪಾರ್ಟಿ ಅಲ್ಲವೇ ಅಲ್ಲ ನಾನು ಭಾಳ ತಳದಿಂದ ನೋಡಿದ್ದೀನಿ ನಮ್ಮದು ಕೇಡ್ರಸ್ ಪಾರ್ಟಿ ಲೀಡ್ರಸ್ ಪಾರ್ಟಿ ಇರೋದು ಬೇರೆ ಬೇರೆಯವರು ಅವು ಹೆಸರುಗಳು ಹೇಳೋದು ನಮಗೇನು ಅವಶ್ಯಕತೆ ಇಲ್ಲ ನಾವು ಸದಸ್ಯತ್ವ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅದನ್ನು ನೀವು ಗಮನಿಸಿ ಸದಸ್ಯರಿಂದ ನಾಯಕರೇ ಹೊರ್ತು ಇಲ್ಲಿ ನಾಯಕರಿಂದ ಸದಸ್ಯರಲ್ಲ ಆದ್ದರಿಂದ ಈ ಪಕ್ಷವನ್ನು ಕಟ್ಟಿದ ಕಟ್ಟಿ ಬೆಳೆಸಲಿಕ್ಕೆ ಬಹಳ ಜನರು ಶ್ರಮ ಹಾಕಿದ್ದಾರೆ ಮಾನ್ಯ ಯಡಿಯೂರಪ್ಪನವರು ಯಡಿಯೂರಪ್ಪನವರು ದೀರ್ಘಕಾಲದವರೆಗೆ ಪಕ್ಷ ಕಟ್ಟಿದೋ ಒಬ್ಬ ಧೀಮಂತ ನಾಯಕ ಆ ಈಗ ಕಾರಣಾಂತರದಿಂದ ಅವರ ಮಗ ವಿಜೇಂದ್ರ ಅವರಿಗೆ ಅಧಿಕಾರ ಕೊಡಲಾಗಿದೆ ಬಂದಿರತಕ್ಕಂಥದ್ದು ಇಲ್ಲೇ ಪ್ರಶ್ನೆ ಏನಂದರೆ ಅವರು ಇನ್ನೂ ಕಿರಿಯರು ನಾವು ಭಾಳ ಹಿರಿಮೆ ಇದೆ ಇರ್ತನ ಇದೆ ನಮಗೆಲ್ಲ ಸೊ ಹೇಗೆ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡೋದು ಇದು ಸಹಜವಾಗಿ ಬರುತ್ತೆ ನಾನು ಕೂಡ ಕಿರಿಯೇ ಇದ್ದೀನಿ ಕೆಲವು ಸಾರಿ ನನಗೆ ನಾನು ನನ್ನ ವಿರೋಧ ಪಕ್ಷದ ನಾಯಕ ಆಯ್ಕೆ ಮಾಡ್ತಾರೆ ಅಂತ ನನಗೇನು ಅನಿಸಿತ್ತಾ ಲಾಬಿನೇ ಮಾಡಕ್ಕೆ ಬರೋಲ್ಲ ಈ ಪಕ್ಷದಲ್ಲಿ ಲಾಬಿ ನಡೆಯಲ್ಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್